ನಮ್ಮ ಇವತ್ತಿನ ಅತಿಥಿ ಹಿಂದೂ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಆಗಿಂದಾಗ ಪತ್ರಿಕಾಗೋಷ್ಠಿನ ನಡೆಸ್ತಾ ಇದ್ದೀರಾ, ಏನು ಕಾರಣ ಅಂತೇಳಿ? ಇನ್ನು ಚುನಾವಣೆಗೆ 11 ತಿಂಗಳಿದೆ. ಆದರೆ ತಾವು ಎಲ್ಲೋ ಒಂದು ಕಡೆ ಕೇವಲ ಪ್ರೆಸ್ ಮೀಟಿಗೆ ಅಥವಾ ಪತ್ರಿಕಾಗೋಷ್ಠಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಹಿಂದೂ ಮಹಾಸಭಾ? ಇಲ್ಲ, ನೀವು ಪ್ರಾಯಶಃ ಎಲ್ಲೂ ನೋಡಿರಲಿಕ್ಕೆಲ್ಲೋ ಏನೋ ಗೊತ್ತಿಲ್ಲ, ಅನೇಕ ಹೋರಾಟಗಳಲ್ಲಿ ಹಿಂದೂ ಮಹಾಸಭಾ ಇದೆ. ಮತ್ತು ಇವತ್ತು ಏನಾಗಿದೆ ಅನ್ನಂದರೆ, ಇವತ್ತು ಹೋರಾಟ ಅಂದ ಕೂಡಲೇ ರಸ್ತೆ ತಡೆಗಳು ಮತ್ತು ಜನರಿಗೆ ತೊಂದರೆ ಕೊಡುವಂಥದ್ದೇ ಹೋರಾಟ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಈಗ ಚುನಾವಣೆ ಬರ್ತಾ ಇದೆ, ಹಾಗಾಗಿ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರಿ. ಆದರೆ ನಿಮ್ಮ ಪ್ಲ್ಯಾನ್ ಕೂಡ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದು ಹಾಗಿದ್ರೆ ಹಿಂದೂ ಮಹಾಸಭಾದ? ಅಲ್ಲ, ಹಿಂದೂ ಮಹಾಸಭಾ ಒಂದು ಈ ದೇಶದ ಪ್ರಪ್ರಥಮವಾದ ಸ್ವಾತಂತ್ರ್ಯ ಪೂರ್ವದ ರಾಜಕೀಯ ಪಕ್ಷ. ಆ ನಂತರ ಎಲ್ಲ ಉಟ್ಕೊಳ್ತು. ನೀವು ಕಾಂಗ್ರೆಸ್ಸನ್ನು ತಿಳ್ಕೊಳ್ಳಿ, ಹಿಂದೂ ಮಹಾಸಭೆಗಿಂತ ನಂತರವೇ ಬಂದಿರೋದು ಕಾಂಗ್ರೆಸ್ ಒಂದು ಸಂಘಟನೆಯಾಗಿ. ಆದರೆ ಹಿಂದೂ ಮಹಾಸಭಾ ಆವತ್ತಿನ ದಿನಗಳಿಗೆ ಕೂಡ ರಾಜಕೀಯ ಪಕ್ಷ ಮತ್ತು ಇಂಡೋ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವಂಥ ಪಕ್ಷ. ಅಲ್ಲ, ಎಲ್ಲರಿಗಿಂತ ಮೊದಲು ನಾವು ಬಂದವರಂತ ಹೇಳ್ತೀರಾ. ನಿಮ್ಮ ಪಕ್ಷಕ್ಕೆ ರಾಷ್ಟ್ರೀಯ ಮಾನ್ಯತೆನೇ ಸಿಕ್ಕಿಲ್ಲಲ್ಲ, ಏನು ಸ್ವಾಮಿ ಇದು? ಮೊದಲು ಬಂದವರಿಗೆ ಇನ್ನು ಮಾನ್ಯತೆನೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ? ಅಲ್ಲ, ಇದಕ್ಕೆ ಅನೇಕ ಕಾರಣಗಳನ್ನು ಕೊಡ್ಬೋದು. ಅಂದರೆ ನಿಮ್ಮನ್ನು ತುಳಿದ್ರಾ? ಪ್ರಾಯಶಃ ಅದನ್ನು ಅರ್ಥ ಮಾಡಿಕೊಂಡವರಿಗೆ ಗೊತ್ತು. ನೋಡಿ, 1948 ಗಾಂಧಿ ಹತ್ಯೆಯಿಂದ ನಮ್ಮ ಮೇಲೆ ನಿರ್ಬಂಧವನ್ನಾಯಿತು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪೂಜನೀಯ ಪಂಡಿತ ನಾಥೂರಾಮ್ ಗೋಡ್ಸೆಯವರು ಗಾಂಧಿಯನ್ನು ಹತ್ಯೆ ಮಾಡಿದರು ಎಂಬ ಕಾರಣದಿಂದಾಗಿ ನಮ್ಮ ಮೇಲೆ ನಿಷೇಧ ಆಯಿತು. ಎಲ್ಲೋ ಒಂದು ಕಡೆಯಲ್ಲಿ ಸಮಾಜದಲ್ಲಿ ನೆಗೆಟಿವ್ ತೋರಿಸಿತ್ತು, ಗಾಂಧಿಯ ಹತ್ಯೆ ಮಾಡಿದವರು ಅಂತ. ಆದರೆ ಆವತ್ತಿನ ದಿನಗಳಲ್ಲಿ ಸಾವರ್ಕರ್ ಒಂದು ಮಾತನ್ನು ಹೇಳ್ತಾರೆ, ಗಾಂಧಿ ಇವ್ರನ್ನ ಗೋಡ್ಸೆಯವರನ್ನು ಗೋಡ್ಸೆಯವರು ಕೊಂದಿರುವ ಏನು ವಿಚಾರಧಾರೆಗಳಿದೆ ಅದನ್ನು ಇವತ್ತು ನೀವು ಕಳನಾಯಕನ ರೀತಿಯಲ್ಲಿ ನೋಡಿರ್ಬೋದು. ಆದರೆ ಮುಂದೊಂದು ದಿನ ಗೋಡ್ಸೆಯವರನ್ನು ಪ್ರತಿಯೊಬ್ಬ ಮನೆಯಲ್ಲೂ ಒಂದು ದೇಶಭಕ್ತನ ಹಾಗೆ ಒಂದು ಗುರುತಿಸ್ಕೊಳ್ಳುವಂಥ ದಿನ ದೂರ ಇಲ್ಲ ಅಂತ. ಪ್ರಾಯಶಃ ಇವತ್ತು ಅದು ಆಗ್ತಾ ಇದೆ, ದೇಶದ ಯುವಕರು ಎಚ್ಚೆತ್ತುಕೊಂಡಿದ್ದಾರೆ. ಆದರೆ BJP ಅವರು ಕೂಡ ಗೋಡ್ಸೆಯನ್ನು ಒಳಗಿಂದೊಳಗೆ ಆರಾಧಿಸ್ತಾರೆ. ಖಂಡಿತವಾಗಿ ಸಲ, ಇವತ್ತು ನೋಡಿ, ಕಳೆದ ಸರ್ತಿ ನಳಿನ್ ಕುಮಾರ್ ಕಟೀಲ್ನವರು ಓಪನ್ ಆಗಿ ಹೇಳಿದರು ಗೋಡ್ಸೆಯವರ ಬಗ್ಗೆ. ಅನಂತಕುಮಾರ್ ಹೆಗಡೆಯವರು ಹೇಳಿದರು, ನಮ್ಮ ದೀದಿ ಪ್ರಜ್ಞಾ ಸಿಂಗ್ ಠಾಕೂರ್ನವರು ಹೇಳಿದರು. ಅದಕ್ಕಿಂತ ಬೇರೆ ಏನು ಉದಾಹರಣೆಗಳು ಬೇಕು? ಆದರೆ ಈ ದೇಶದಲ್ಲಿ ಗಾಂಧಿಯ ತತ್ವ ಸಿದ್ಧಾಂತಗಳಿಗೆ ಬೆಲೆನೇ ಇಲ್ವಾ? ಅವ್ರು ಮಾಡಿದ ಹೋರಾಟಗಳಿಗೆ ಬೆಲೆನೇ ಇಲ್ವಾ? ಅಲ್ಲ, ಗಾಂಧಿ ಯಾವ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಗಾಂಧಿ ಯಾವ ಸಿದ್ಧಾಂತದ ಬಗ್ಗೆ ಮಾತಾಡ್ತೀರಿ? ಯಾವ ಸಿದ್ಧಾಂತದ ಬಗ್ಗೆ? ನಾನೊಬ್ಬ ಕಠೋರ ಹಿಂದುತ್ವವಾದಿ, ನನ್ನ ಧರ್ಮಕ್ಕೆ ನನ್ನ ತಾಯಿಯ ವಿಭಜನೆ ಆದಾಗ ನಾನು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ ಹೇಳಿ? ನಾನು ಒಂದು ಮಾತನ್ನು ನಿಮ್ಮಲ್ಲಿ ಕೇಳ್ತೇನೆ, ನನ್ನ ಮನೆ ಒಳಗಡೆ ಹೊಕ್ಕಿ, ನನ್ನ ತಾಯಿ ಮೇಲೆ ಕೈ ಮಾಡುವಂಥದ್ದು, ನಾನು ಅದನ್ನು ನೋಡ್ಕೊಳ್ಳೋಕ್ಕೆ ಯಾವ ಮಗ ತಯಾರಿದ್ದಾನೆ ಹೇಳಿ? ಈ ದೇಶದ ವಿಭಜನೆ, ನಮ್ಮ ತಾಯಿಯ ಮೇಲೆ ನಡೆದಿರುವಂಥ ಅತ್ಯಾಚಾರ ಅಂತ ನಾನು ಹೇಳಿ ಧೈರ್ಯದ ಹೇಳ್ತೇನೆ, ಅದನ್ನು ನೋಡ್ಕೊಂಡು ಕೂತ್ಕೊಳ್ಳುವಂಥದ್ದು ಒಬ್ಬ ನಿಜವಾದ ಮಗನಿಗೆ ಸಾಧ್ಯ ಇಲ್ಲ. ಹಾಗಿರುವಾಗ ಆ ಏನು ಘಟನೆ ನಡೆದಿದೆ, ಇದಕ್ಕೆ ಮೂಲ ಕಾರಣವೇ ಗಾಂಧಿ. ಈ ದೇಶದ ವಿಭಜನೆಗೆ ಮೂಲ ಕಾರಣವೇ ಗಾಂಧಿ ಎಂಬುದನ್ನು ನಾನು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಲಿಕ್ಕೆ ಇಷ್ಟ. 1937 ಮುಸ್ಲಿಂ ಲೀಗ್ ಜೊತೆ ಸೇರಿಕೊಂಡು ಬಂಗಾಳ, ಸಿಂಧ್ ಮತ್ತು ಇತರ ಕಡೆ ಸರ್ಕಾರ ರಚಿಸಿರುವ ನಿಮ್ಮನ್ನು ಹಿಂದೂಗಳು ನಂಬೋದಾ? ಅಲ್ಲ, ನೀವು ಸ್ವಾತಂತ್ರ್ಯ ಪೂರ್ವದ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ದೇಶದ ಹೋರಾಟಕ್ಕೆ ಆವತ್ತಿನ ಮುಸಲ್ಮಾನರು ಒಂದಿಷ್ಟು ಸಹಕಾರವನ್ನು ಕೊಟ್ಟರು. ನಮ್ಮ ಉದ್ದೇಶ ಏನಿತ್ತು? ಈಗ ನೀವು ಪೂರ್ವ ಪಶ್ಚಿಮ ಅಂತ ಡಿವೈಡ್ ಮಾಡಬೇಡಿ. ಗಾಂಧಿಯ ಚಿಂತನೆಗಳನ್ನು ಹೇಗೆ ನೀವು ಕಠೋರವಾಗಿ ಅದನ್ನ ವಿರೋಧಿಸ್ತೀರಾ, ಅದೇ ರೀತಿ ನಾನು ಕೇಳ್ತಾ ಇರೋದು, ನೀವು ಅಧಿಕಾರಕ್ಕಾಗಿ ಎಲ್ಲಿ ಬೇಕಿದ್ರು ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತೀರಾ? ನಾನು ಹೇಳೋದನ್ನ ನಮ್ಮಲ್ಲಿ ಕಠೋರ ಹಿಂದುತ್ವ ಇಲ್ಲ ಅಂತ ಹೇಳ್ತಾರೆ. ಕಠೋರ ಹಿಂದುತ್ವವೇನೆ ನಾವು ಪ್ರತಿಪಾದಿಸುವಂತದ್ದು. ಹಂಗಂತ ಹೇಳಿಬಿಟ್ಟು ನಾವು ಮುಸಲ್ಮಾನರ ದ್ವೇಷಿ ಅಂತಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಮುಸಲ್ಮಾನ ದ್ವೇಷಿ ಅಧಿಕಾರಕ್ಕೆ ಬೇಕಿದ್ರೆ ಮುಸ್ಲಿಂ ಲೀಗ್ ಜೊತೆ ಕೂಡ ಮೈತ್ರಿ ಮಾಡ್ಕೊಳ್ತೀರಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಉದ್ದೇಶ ಏನಿತ್ತು? ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವಂಥದ್ದು. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಕೆಲವೊಂದು ಸಲ ಶತ್ರುವಿನ ಶತ್ರು ಮಿತ್ರನಾಗ್ತಾನೆ ಎಂಬುದು ಈ ಸಿದ್ಧಾಂತದ ಅಡಿಯಲ್ಲೇ ಮುಸಲ್ಮಾನ ಯಾರು ಬ್ರಿಟಿಷರ ವಿರುದ್ಧ ಹೋರಾಡೋಕ್ಕೆ ಈ ಮುಸಲ್ಮಾನರನ್ನು ನಾವು ಒಂದು ಕ್ಷಣಕ್ಕೆ ಒಪ್ಪಿಕೊಳ್ಳುವಂಥ ಅನಿವಾರ್ಯತೆ ಮತ್ತು ಅಗತ್ಯ ಆವತ್ತಿನ ದಿನಗಳಲ್ಲಿ ಇತ್ತು. ಇತ್ತೀಚೆಗೆ ಉಡುಪಿಯಲ್ಲಿ ತಾವು ಒಂದು ಹೇಳಿಕೆಯನ್ನು ಕೊಡ್ತೀರಾ, ಹಿಂದೂಗಳು ತಮ್ಮ ರಕ್ಷಣೆಗೋಸ್ಕರ ಶಸ್ತ್ರಗಳನ್ನು ಕೈಯಲ್ಲಿ ಹಿಡ್ಕೊಳ್ಬೇಕಂತ ಹೇಳಿ. ಸ್ವಾಮಿ, ಮೇಲಿಂದ ಕೆಳಗೆ BJP ಸರ್ಕಾರ ಇದೆ, ಈ ಹಂತದಲ್ಲೂ ಕೂಡ ಹಾಗಿದ್ರೆ ಹಿಂದೂಗಳಿಗೆ ನಮ್ಮ ದೇಶದಲ್ಲಿ ರಕ್ಷಣೆ ಇಲ್ವಾ? ಅವರು ಶಸ್ತ್ರ ಹಿಡ್ಕೊಂಡೇ ಬದುಕಬೇಕಾಗಿದ್ರೆ? ನಿಮಗೆ ಯಾರು ಹೇಳಿದ್ರು BJP ಹಿಂದುತ್ವಕ್ಕೆ ರಕ್ಷಣೆ ಕೊಡುತ್ತೆ ಅಂತ? 28 ಹಿಂದೂ ಕಾರ್ಯಕರ್ತರ ಹತ್ಯೆ ಆಯ್ತು, ರಕ್ಷಣೆ ಎಲ್ಲಿದೆ ಸ್ವಾಮಿ? ನಾನು ಕೇಳ್ತಾ ಇದ್ದೇನೆ, ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಹಿಂದೂಗಳ ಹತ್ಯೆಯ ಮೂಲಕ ನಾವು ಪಾಕಿಸ್ತಾನವನ್ನು ನಿರ್ಮಾಣ ಮಾಡ್ತೇವೆ. ಎಷ್ಟು ಬೇಕು ದಾಖಲೆಗಳು, ಎಷ್ಟು ಬೇಕು ದಾಖಲೆಗಳು? ಹಾಗಾದ್ರೆ ಏನು ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷ, ಏನು ಮಾಡ್ತಾ ಇದೆ? ಒಂದು ವೇಳೆ ನಾನು ನಿಜವಾಗಿ ಸಹ ಭಾರತೀಯ ಜನತಾ ಪಕ್ಷ ಹಿಂದುತ್ವವಾದಿ ಆಗಿದ್ದರೆ ಭಾರತೀಯ ಜನತಾ ಪಕ್ಷದಲ್ಲಿ ಅಲ್ಪಸಂಖ್ಯಾತ ಘಟಕ ಯಾಕೆ ಬೇಕಿತ್ತು? ಮೈನಾರಿಟಿ ಸೆಲ್ ಯಾಕೆ?
ಸಂಘ ಪರಿವಾರದಲ್ಲಿ ಮುಸ್ಲಿಂ ಮಂಚಿ ಯಾಕೆ, ಇಸಾಯಿ ಮಂಚಿ ಯಾಕೆ, ರಾಜೀವ್ ಗಾಂಧಿ ಅವರ ಹತ್ಯೆ ಆಯ್ತಲ್ಲ, ಬ್ಲಡ್ ಪ್ಲಸ್ ಇದ್ದಾಗಲೇ ಹತ್ಯೆ ಆಗುತ್ತೆ, ಇನ್ನು ಒಂದೊಂದು ತಲವಾರ ಇಟ್ಕೊಂಡು ಏನಾಗುತ್ತೆ? ನನ್ನ ರಕ್ಷಣೆ ನಾನು ಮಾಡ್ಕೊಳ್ಬೇಕು. ಈ ಬಜರಂಗ ದಳದವರು ತ್ರಿಶೂಲ ದೀಕ್ಷೆ ಕೊಡ್ತಾರೆ, ಹಿಂದೂ ಮಾಸದ ಒಬ್ಬರು ಹೇಳ್ತಾರೆ ಶಸ್ತ್ರಾಸ್ತ್ರ ಇಟ್ಕೊಳ್ಳಿ ಅಂತೇಳಿ, ಅಂದ್ರೆ ತಾವೆಲ್ಲರೂ ಕೂಡ ಹಿಂದೂಗಳಿಗೆ ಇದೇ ಕರೆ ಕೊಡೋದಾ? ಅಲ್ಲ, ನಾನು ಹೇಳ್ತಾ ಇರೋದು ಸ್ಪಷ್ಟತೆ ಇದೆ, ನನ್ನ ರಕ್ಷಣೆಗೆ ನಾನು ಹತ್ಯಾರವನ್ನು ಇಟ್ಕೊಳ್ಬೇಕು. ಈಗ ಹಿಂದೂ ಮಹಾಸಭಾದ ಪ್ರಕಾರ ಹಿಂದುತ್ವ ಅಂದ್ರೆ ಏನ್ ಸ್ವಾಮಿ? ಈ ತರ ಪೆಟ್ಟು, ಗಲಾಟೆ, ಶಸ್ತ್ರ ಇದೇನಾ ನಮ್ಮ ಸನಾತನ ಧರ್ಮ ಕೊಟ್ಟಿರುವಂತಹ ಒಂದಷ್ಟು ಧಾರ್ಮಿಕ ವಿಚಾರಗಳೇನು? ಎಲ್ಲಿ ಕೊಡ್ತಾ ಇರುವಂತ ಕರೆ ಏನು? ಹಿಂದೂ ಮಹಾಸಭಾ ಎಲ್ಲಿ ಪೆಟ್ಟು ಗಲಾಟೆ ಮಾಡಿದೆ? ಒಂದು 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 ನಾನು ಕೇಳ್ತಾ ಇದ್ದೇನೆ, ಲೈವ್ ಕಾರ್ಯಕ್ರಮ ಇದ್ದಿದ್ರೆ ಅಥವಾ ಇದ್ರೊಳಗೆ ನೀವು ತೋರಿಸಿ, ಎಲ್ಲಾದ್ರೂ ನಾವು ಒಂದು ಪೆಟ್ಟು ಗಲಾಟೆ ನಮ್ಮ ಇತಿಹಾಸದಲ್ಲಿ ಇದ್ರೆ ತೋರಿಸಿ. ಅಲ್ಲ, ನೀವು ಹೇಳಿಕೆ ಕೊಟ್ಟು ಹೋಗ್ಬಿಡ್ತೀರಾ, ಮತ್ತೆ ಯಾರ್ಯಾರ ಹುಡುಗರು ಯಾರ್ಯಾರ ಹುಡುಗರು, ನಾನು ಎಲ್ಲೋ ನಾವು ಎಲ್ಲೂ ಹೊಡೆದಾಟ ಮಾಡಿ ಅಂತ ಹೇಳಿಲ್ಲ. ದೇಶದಲ್ಲಿ ಸರ್ಕಾರ, ಕೋರ್ಟು, ಪೊಲೀಸು, ಕಚೇರಿ ಯಾಕೆ ಹಾಕಿದ್ರಿ ಇದೆಲ್ಲ? ಅಲ್ಲ, ಈ ವ್ಯವಸ್ಥೆಗಳು ಯಾಕೆ ಹಾಗಾದ್ರೆ? ನಾನು ಎಲ್ಲವನ್ನ ಬರ್ಕಸ್ ಮಾಡೋಣ, ಅವರವರ ರಕ್ಷಣೆ ಅವರವರೇ ಮಾಡ್ಕೊಳ್ಳಿ. ಅಲ್ಲ, ಇವತ್ತು ಏನಾಗಿದೆ, ಎಲ್ಲಿದೆ ಪೊಲೀಸು, ಎಲ್ಲಿದೆ ಪೊಲೀಸ್ ರಕ್ಷಣೆ ಎಲ್ಲಿದೆ ಹೇಳಿ? ಇವತ್ತು ಇಷ್ಟು ಅತ್ಯಾಚಾರಗಳಾಗ್ತಾ ಇದೆಯಲ್ಲ, ಇಷ್ಟು ತಾಯಂದ್ರ ಮೇಲೆ ಇದಾಗ್ತಾ ಇದೆಯಲ್ಲ, ಇವತ್ತು ಗೋವಿನ ಇಷ್ಟು ಕಳ್ತನ ಆಗ್ತಾ ಇದೆ, ಎಲ್ಲಿದೆ ಪೊಲೀಸ್? ಅಲ್ಲ, ಯಾಕೆ ನೀವು ಬಿಜೆಪಿನ ಇಷ್ಟು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಾನು ಬಿಜೆಪಿನ ಟಾರ್ಗೆಟ್ ಮಾಡ್ತಾ ಇಲ್ಲ. ಬಿಜೆಪಿ ಒಂದು ನಕಲಿ ಹಿಂದುತ್ವವಾದಿ ಪಕ್ಷ, ಓಪನ್ ಚಾಲೆಂಜ್ ಆಗ್ತಾನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರಿಗೆ. ಒಂದು ಹಿಂದುತ್ವವಾದಿ ಕೆಲಸವನ್ನು ಮಾಡಿದ್ದು ತೋರಿಸಲಿ ಅವರು, ಒಂದು ಹಿಂದುತ್ವವಾದಿ ಕೆಲಸ ಇಷ್ಟರವರೆಗೆ ಹಿಂದೂಗಳಿಗೆ ನ್ಯಾಯ ಕೊಟ್ಟಂತ ಒಂದು ಕೆಲಸ ಇದ್ರೆ ಹೇಳಿ, ನಾನು ಒಪ್ಕೊಳ್ತೇನೆ. ಏನು ಮಾಡಲ್ಲ ಆಗಿದ್ರೆ ಬಿಜೆಪಿ ಹಿಂದೂಗಳಿಗೆ? ಅಲ್ಲ, ಹೇಳಿ ಅಲ್ಲ, ನಾನು ಓಪನ್ ಚಾಲೆಂಜ್ ಓಪನ್ ಇವರಿಗೆ ಹೇಳಿ ತೋರಿಸ್ಲಿ. ಇವರು ರಾಮ ಮಂದಿರ ನಿರ್ಮಾಣ, ರಾಮ ಮಂದಿರ ಅಯ್ಯೋ ಹಿಂದೂ ಮಹಾಸಭಾದದು, ಅದರ ಪಿಟಿಷನರ್ ನಾವು ಹೋರಾಟ ಮಾಡಿದ್ದು, ಅವರಲ್ಲ ಬಿಜೆಪಿ ಅಲ್ಲ, ಖಂಡಿತ ಅಲ್ಲ. ಬಿಜೆಪಿ ಅದನ್ನ ರಾಜಕೀಯವಾಗಿ ಬಳಸ್ಕೋ. ಮತ್ತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪು ಅದು ಯಾರ್ದು? ಅದು ನಮ್ಮ ಹಿಂದೂ, ನೀವು ಪಿಟಿಷನ್ ಯಾರು ಹಾಕಿದ್ದು? ಹಿಂದೂ ಮಹಾಸಭಾ ಹಾಕಿದ್ದು. ಲಾಸ್ಟ್ ಟೈಮ್ ನಿಮಗೆ ಅದರ ತೀರ್ಮಾನ ಬಂತು, ಮೂರು ತುಂಡು ಮಾಡಿದ್ರು, ರಾಮಲಾಲ್ ಅಖಾಡ, ವಕ್ಮಂಡಳಿ, ಮತ್ತೆ ನಿರ್ಮೋಹಿ ಅಖಾಡ. ಇದಕ್ಕೆ ಇದ್ರೊಳಗೆ ಯಾರು ರಾಮಲಾಲ, ಯಾರು ಸ್ವಾಮಿ? ಹಿಂದೂ ಮಹಾಸಭಾ. ನೀವು ತೆಗೆದು ನೋಡಿ, ನಾನು ಸುಳ್ಳು ಹೇಳ್ತೇನೆ, ರಾಮ ಮಂದಿರ ಹಿಂದೂ ಮಹಾಸಭಾದಿಂದ ನಿರ್ಮಾಣ ಆಗ್ತಾ ಇದೆ, ನೂರಕ್ಕೆ ನೂರು ಪಾಲು ಹೋರಾಟದ ಫಲ, ನೂರಕ್ಕೆ ನೂರು ಪಾಲು. ಬಿಜೆಪಿ ಅವ್ರದ್ದು ಏನಿಲ್ಲ ಅದರಲ್ಲಿ? ಬಿಜೆಪಿ ಇದನ್ನ ರಾಜಕೀಯ ಬಳಸಿ ರಾಮನನ್ನ ರಸ್ತೆಗೆ ತಂತು. ಆ ಮಂದಿರದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಆಗಿದೆ. ಯಾರು ಹಣ ಮಾಡಿದ್ದಾರೆ? ಇದೇ ಭಾರತೀಯ ಜನತಾ ಪಕ್ಷ. ಅಂದ್ರೆ ಮನೆ ಮನೆಯಿಂದ ಕಲೆಕ್ಷನ್ ಮಾಡಿದ ಹಣವನ್ನ ಬಿಜೆಪಿ ಅವರು ನುಂಗಿದ್ದಾರೆ. ಹಾಗಿದ್ರೆ 100% ಎಲ್ಲ ಲೆಕ್ಕ ಕೊಡ್ಲಿ. ನಾನು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ದಯವಿಟ್ಟು ತಪ್ಪಿಕೋಬೇಡಿ. 1990ಗೆ ದೇಶದ ಅತ್ಯಂತ ಪುವರೆಸ್ಟ್ ಪೊಲಿಟಿಕಲ್ ಪಾರ್ಟಿಯಿಂದ ಬಿಜೆಪಿ, ಇವತ್ತು ವರ್ಲ್ಡಿನ ಹೈಯೆಸ್ಟ್ ರಿಚೆಸ್ಟ್ ಪೊಲಿಟಿಕಲ್ ಪಾರ್ಟಿಯಿಂದ ಬಿಜೆಪಿ, ಹೌ ಕ್ಯಾನ್ ಇಟ್ ಪಾಸಿಬಲ್ ಸರ್? ಹೇಗೆ ಸಾಧ್ಯ? ಹೇಗೆ ರಿಚೆಸ್ಟ್ ಪೊಲಿಟಿಕಲ್ ಪಾರ್ಟಿ ಆಯಿತು? ಅಂದ್ರೆ ಕಾಂಗ್ರೆಸ್ಗಿಂತಲೂ ಕಡುಭ್ರಷ್ಟರು ಬಿಜೆಪಿಯಲ್ಲಿ 100%, ನೂರಕ್ಕೆ ನೂರು. 40% ಸ್ಟೇಟ್ ಗೌರ್ಮೆಂಟು ಇವತ್ತು ನೀವು ಮುಖ ನಾವು ಮುಚ್ಚಿಕೊಳ್ಳುವಂಥದ್ದು. ಕಮಿಷನ್ ಆಯಿತು, ಇವತ್ತು PSI ಹಗರಣ ಆಯಿತು, ಮತ್ತು ಉಪನ್ಯಾಸಕರ ವಿಚಾರದಲ್ಲಿ ಹಗರಣಗಳಾಯಿತು. ಹಾಗಾದ್ರೆ ಇದ್ರ ಹಿಂದೆ ಯಾರಿದ್ದಾರೆ? ಮತ್ತೆ ಮೋದಿ ಶುದ್ಧ ಹಸ್ತರು ಪ್ರಾಮಾಣಿಕರು ಭ್ರಷ್ಟಾಚಾರಿ ಅಲ್ಲ ಅಂತ ಹೇಳ್ತಾರೆ. ಒಂದು ಒಂದು ಮಾತನ್ನು ನಾನು ನೇರ ಹೇಳ್ತಾ ಇದ್ದೇನೆ, ನಾನು ಇವತ್ತು ಕೂಡ ನರೇಂದ್ರ ಮೋದಿ ಅವರನ್ನು ಒಪ್ಪಿಕೊಳ್ತೇನೆ. ಭಾರತೀಯ ಜನತಾ ಪಕ್ಷ ಅಲ್ಲ ಸ್ವಾಮಿ, ಪ್ರಧಾನಮಂತ್ರಿಯಾಗಿ ಮೋದಿ ಪ್ರಾಮಾಣಿಕರು ಆಗಿದ್ರೆ ಒಂದು ಹಂತದಲ್ಲಿ ಅವರ ಬಗ್ಗೆ ಗೌರವ ಇದೆ ನಿಮಗೆ? 100%. ಮುಖ್ಯಮಂತ್ರಿಗೆ ಕೊಲೆ ಬೆದರಿಕೆ ಹಾಕಿದಾಗ ನಿಮ್ಮನ್ನು ಬಂದಿದೆ? ಅಲ್ಲ, ನಾನು ಧೈರ್ಯವಾಗಿ ಹೇಳ್ತೇನೆ, ನಾನೊಬ್ಬ ಹಿಂದುತ್ವವಾದಿ, ನನ್ನ ದೇವಸ್ಥಾನದ ಧ್ವಂಸಕಾರಿ ಆದಾಗ ನಾನು ಯಾರಿಗೂ ಬೆದರಿಕೆ ಹಾಕ್ಲಿಕ್ಕೆ ತಯಾರಿದ್ದೇನೆ. ಯಾಕೆಂದರೆ ಹಿಂದೂ ಮಹಾಸಭಾದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಭಯ ಇದೆ. ಅವ್ರು ನಾವೆಲ್ಲಾದರೂ ಈ ಚುನಾವಣೆಗೆ ಹೋದರೆ ಭಾರತೀಯ ಜನತಾ ಪಕ್ಷ ನೆಲ ಕಚ್ಚುತ್ತೆ. ನೀವು ಮಾತಾಡುವ ಈ ವೈಖರಿ ಎಲ್ಲ ನೋಡಿದರೆ ಎಲ್ಲ ಒಂದು ಕಡೆ ಹಿಂದೂ ಮಹಾಸಭಾ ಕಾಂಗ್ರೆಸ್ನ ಬಿ ಟೀಮ್ ಥರ ಕೆಲಸ ಮಾಡ್ತಾ ಇದೆ. ಹೇಗೆ ಶಿವಸೇನೆಗೆ ಹಿಂದುಗಡೆಯಿಂದ ಕಾಂಗ್ರೆಸ್ ಬೆಂಬಲ ಕೊಟ್ಟು ಬಿಜೆಪಿಯ ಮತಗಳನ್ನು ಸೆಳೆಯೋದಕ್ಕೆ ಬಳಸಿಕೊಳ್ತಾ ಇದ್ದಾರೆ, ಆ ರೀತಿ ಈಗ ಹಿಂದೂ ಮಹಾಸಭಾವನ್ನು ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ ಅಂತ ಒಂದು ಆರೋಪ ಇದೆ. SDPI ಯಾರು ಸ್ವಾಮಿ? SDPI ಏನು? ಹಿಂದೂ ಕಾರ್ಯಕರ್ತರನ್ನು ದತ್ತ ತಗೊಂಡಿದ್ದೀರಾ ಅಥವಾ ಗುತ್ತಿಗೆ ತಗೊಂಡಿದ್ದೀರಾ? ಏನು ಹಿಂದೂ ಕಾರ್ಯಕರ್ತರೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಮಾಡಬೇಕಂತ? ನಾನು ಕೇಳ್ತಾ ಇದ್ದೇನೆ, ಆಯಿತು ನಾವು ನಿಲ್ತಾ ಇದ್ದೇವೆ, BJP ಓಟ್ ಹೊಡೀತದೆ ಅಂತ ಹೇಳಿದರೆ ಹಿಂದೂಗಳಿಗೆ ಕಂಟಕವಾಗಿರುವಂಥ SDPIಗೆ ಯಾರಿರುವುದು? ಯಾಕೆ ನೀವು ವಾಮಂಜೂರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಹೋಗ್ಲಿಕ್ಕಾಗುತ್ತೆ, ಮುಡಿಪಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಮಾಡೋಕ್ಕಾಗುತ್ತೆ, ಪಾವಂಜಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರ ಮಾಡೋಕ್ಕಾಗುತ್ತೆ, ಹಾಗಾದರೆ ನೀವು ಯಾವ ಸಂದೇಶ ಕೊಡ್ತೀರಿ ಸ್ವಾಮಿ? ಅಂದರೆ ತಾವು ಹೇಳ್ತಾ ಇರುವಂಥದ್ದು BJP ಮತ್ತು SDPI ಹೊಂದಾಣಿಕೆ ಮಾಡಲಿಕ್ಕಾಗುತ್ತೆ, ಕಾಂಗ್ರೆಸ್ ಮತ್ತು ಹಿಂದೂ ಸಭೆ ಯಾಕೆ ಮಾಡಬಾರದು? ಅಲ್ಲ, ನಾವು ಹೊಂದಾಣಿಕೆ ಮಾಡಿಕೊಂಡಿಲ್ಲ. ಅಲ್ಲ, ನನ್ನ ವಾದ ಅದಲ್ಲ, ನಾವು ಅಧಿಕಾರಕ್ಕೆ ಬಂದಿಲ್ಲ, ಹೊಂದಾಣಿಕೆ ಮಾತೆಲ್ಲಿಂದ ಬಂತು? ನಾವು ಅಧಿಕಾರಕ್ಕೆ ಬರಲಿಲ್ಲ ಸ್ವಾಮಿ, ನಾವು ಏನಿದ್ರು ನೇರವಾಗಿ ಹೋರಾಟ ಮಾಡೋರು. ನಾವು ಅನೇಕ ಕಡೆಯಲ್ಲಿ ನಾನು ಹೇಳಿದ್ದೇನೆ, ನೋಡಿ, ಎರಡು ಹಣ್ಣುಗಳಿದೆ, ಒಂದು ಕೊಳ್ತೋಗಿದೆ ನಮ್ಮ ದೃಷ್ಟಿಯಲ್ಲಿ, ಕಾಂಗ್ರೆಸ್ ಕೊಳ್ತೋಗಿರೋ ಹಣ್ಣು, ಅದರ ಬಗ್ಗೆ ಯಾರು ಮಾತಾಡ್ತಾರೆ?
ನನ್ನ ತಂದೆ ಎಮರ್ಜೆನ್ಸಿಯಲ್ಲಿ ನನ್ನ ತಂದೆಯನ್ನ ಹೊಡೆದುಕೊಂಡವರು ಇವರು. ಯಾರು? ಇದೇ ಕಾಂಗ್ರೆಸ್. ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡು ಕಟ್ಟರ ಹಿಂದುತ್ವವಾದಿಯಾಗಿದ್ದಂತಹ ಧರ್ಮೇಂದ್ರ ಅವರು ಈಗ ಈ ನಮೂನೆ ಬಿಜೆಪಿಗೆ ಬೈಯೋದಕ್ಕೆ ಕಾರಣ ಏನು? ಅಲ್ಲ, ಸಂಘ ಪರಿವಾರ ನಾನು ಇವತ್ತು ಕೂಡ ಅದನ್ನು ಬೈಯುವಂಥದ್ದಿಲ್ಲ. ಸಂಘ ಪರಿವಾರ ನನ್ನ ಬೆಳವಣಿಗೆ, ನನ್ನ ತಾಯಿ ಇದ್ದಾಗೆ. ಅದು ಹಿಂದೂ ಮಹಾಸಭಾದ ಅಂಗವೇ ಸಂಘ. ಸಂಘ ಹಿಂದೂ ಮಹಾಸಭಾದ ಕೂಸು. RSS ಮುಂದಕ್ಕೆ ಹಿಂದೂ ಮಹಾಸಭದೊಟ್ಟಿಗೆ ಮರ್ಜ್ ಆಗುತ್ತೆ. ಮರ್ಜ್ ಅಲ್ಲ, ಹಿಂದೂ ಮಹಾಸಭದ ಅಧೀನದಲ್ಲಿ ಇರುತ್ತೆ. ಮರ್ಜ್ ಆಗ್ಲಿಕ್ಕೆ ಬಿಜೆಪಿ ಸಹವಾಸ ಬೇಡ ಅಂತ RSS ಕಡೆ ಬರ್ತಾರ? ಖಂಡಿತ ಬರುತ್ತೆ. ನೀವು ವೋಟರ್ಸ್ಗೆ ಪ್ರತಿ ಬಾರಿ ಹೇಳ್ತೀರ, ಹಿಂದೂ ರಾಷ್ಟ್ರ ನಿರ್ಮಾಣ, ಹಿಂದುತ್ವದ ರಕ್ಷಣೆ, ಹಿಂದೂಗಳ ಅಭಿವೃದ್ಧಿಗೋಸ್ಕರ ಮತ ಹಾಕಿ ಅಂತೇಳಿ. ಈಗ ಇಷ್ಟು ವರ್ಷ ಇವರಿಗೆ ಕೊಟ್ಟಾಯ್ತು, ಈಗ ಮತ್ತೆ ನೀವು ಹೇಳ್ತೀರಾ 10 ವರ್ಷದಲ್ಲಿ ನಾವು ಬರ್ತೇವೆ, ನಮಗ್ ಕೊಡಿ ಅಂತೇಳಿ. ಎಲ್ರೂ ಇದೇ ಅಜೆಂಡಾ ಇಟ್ಕೊಂಡು ಬರೋದು. ಅಧಿಕಾರಕ್ಕೆ ಬಂದ್ಮೇಲೆ ಏನ್ ಮಾಡಲ್ಲ? ನಮ್ಗೆ ಮುಸಲ್ಮಾನರ ಓಟೇ ಬೇಡ ಅಲ್ಲ. ನಾನು ನೇರವಾಗಿ ಹೇಳಿದವ, ನಮಗೆ ಮುಸಲ್ಮಾನರ ಓಟೇ ಬೇಡ, ಹಿಂದೂಗಳ ಓಟು ಸಾಕು. ಅಲ್ಲ, ಈ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತ ಹಲವಾರು ನಾಯಕರನ್ನು ನಾವು ನೋಡಿದ್ದೇವೆ. ಅಲ್ಲಿ ದುಡಿತಾರೆ, ಆ ನಂತರ ಮೂಲೆ ಗುಂಪಾಗ್ತಾರೆ. ಮುತಾಲಿಕ್, ತೊಗಾಡಿಯಾ ಅಥವಾ ಇನ್ನಿತರ ಹಲವಾರು ಬಜರಂಗ ದಳದಲ್ಲಿ ಗುರುತಿಸಿಕೊಂಡಂತಹ ಒಂದಷ್ಟು ನಾಯಕರುಗಳು ಎಲ್ಲರೂ ಮೂಲೆ ಗುಂಪಾದ್ರು. ಏನ್ ಕಾರಣ ಆಗಿದ್ರೆ ಸತ್ಯ ಮಾತಾಡುವವರಿಗೆ ಸಂಘಟನೆಯಲ್ಲಿ ಬದುಕು ಇಲ್ವ? ಹಾಗಿದ್ರೆ ನೀವು ಹೇಳ್ತಿರೋದು ಸಂಘಟನೆ, ಆದ್ರೆ ಒಂದಂತೂ ಸತ್ಯ, ನಿಮ್ಮ ಮಾತು ಅಕ್ಷರಶ ಸತ್ಯ. ನಕಲಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಮೋದ್ ಮುತಾಲಿಕರಂತಹ ಕಠೋರ ಹಿಂದುತ್ವವಾದಿಗಳು ಬೇಕಾಗಿಲ್ಲ. ನಮ್ಮ ಅನಂತಕುಮಾರ್ ಹೆಗಡೆ ಮಾತಾಡಿದ್ರು, ಏನಾಯ್ತು ಅವರಿಗೆ? ಅವರನ್ನ ಅಲ್ಲೇ ನಿಧಾನಕ್ಕೆ ಅವರನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಆಗ್ತಾ ಇದೆ. ಈಗ ನಿಮ್ಮ ಒಂದಷ್ಟು ದಾರಿಗಳನ್ನು ನೋಡಿದ್ರೆ ಎಲ್ಲೊಂದ್ ಕಡೆ ಆಗಿಂದಾಗೆ ಕವಲು ದಾರಿಯಲ್ಲಿ ಹೋದಾಗ ಕಂಡು ಬರ್ತಾ ಇದೆ. ಗಾಳಿ ಬಂದಲ್ಲಿಗೆ ಧರ್ಮೇಂದ್ರ ಅವರು ಹೋಗ್ತಾರೆ. ಒಂದಷ್ಟು ಸಮಯ ನಿಮ್ಮನ್ನು ನಾವು ಆಮ್ ಆದ್ಮಿಯಲ್ಲೂ ಕೂಡ ನೋಡಿದ್ದೇವೆ, ಅಲ್ಲೂ ಕೂಡ ಕೆಲಸ ಮಾಡಿದ್ದೀರ. ಯಾಕೆ ಪದೇ ಪದೇ ಪಥ ಬದಲಿಸ್ತೀರಾ? ಹಿಂದೂ ಮಹಾಸಭಾದಲ್ಲಿ ಎರಡು ಟೀಮ್ ಇದೆನ ಸ್ಪಷ್ಟಪಡಿಸಿ ನೀವು. ಒಂದು ಟೀಮ್ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ನಮ್ಮದು ಮಾತ್ರ ಹಿಂದೂ ಮಹಾಸಭಾ, ನಾವೇನಾದ್ರೂ ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ನಾವು ಜವಾಬ್ದಾರರು. ಬಾಕಿಯವರು ಕೊಟ್ಟ ಸ್ಟೇಟ್ಮೆಂಟ್ಗೆ ಹಿಂದೂ ಮಹಾಸಭಾಗೂ ಮತ್ತು ಅವರಿಗೆ ಸಂಬಂಧ ಇಲ್ಲ ಅಂತ ಇನ್ನೊಂದು ಟೀಮ್ ಪ್ರೆಸ್ ಮೀಟ್ ಮಾಡಿ ಹೇಳುತ್ತೆ. ಖಂಡಿತವಾಗಿ ಸರ್, ತಪ್ಪು. ಅಂದ್ರೆ ನಿಮ್ಮದು ಒರಿಜಿನಲ್ ಟೀಮ್, ಇನ್ನೊಂದು ಟೀಮ್ ನಕಲಿ ಟೀಮ್. ನಕಲಿ ಒರಿಜಿನಲ್ ಎಂಬ ಪ್ರಶ್ನೆ ಬರುವುದಿಲ್ಲ. ಒಂದೇ ಕರ್ನಾಟಕದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹಿಂದೂ ಮಹಾಸಭಾದ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ. ಹಾಗಿದ್ರೆ ಖಂಡಿತವಾಗಿ ಸರ್, ಒಂದು BJP ಮತ್ತೆ BJP ಸಂಘಟನೆಗಳನ್ನು ಬಿಟ್ಟು ಬೇರೆ ಉಳಿದ ಎಲ್ಲ ಹಿಂದೂ ಸಂಘಟನೆಗಳನ್ನು ಒಂದು ವೇದಿಕೆ ಅಡಿಯಲ್ಲಿ ತರುವಂತಹ ಪ್ರಯತ್ನ ಆಗ್ತದೆ. ಅಂದ್ರೆ ಯಾರೆಲ್ಲ BJP ವಿರುದ್ಧ ಅಸಮಾಧಾನ ಹೊಂದಿದ್ದಾರೆ ಅವರನ್ನ ಒಟ್ಟುಗೂಡಿಸುವ ಒಂದು ಪ್ರಯತ್ನ, ಮಹಾಗಠಬಂಧನ್ ಯೋಜನೆ ಪ್ಲಾನ್ ರೂಪಿಸ್ತಾ ಇದ್ರಿ. ಹಾಗೆ ಖಂಡಿತವಾಗಿ ಸರ್, ಅದರ ಬಗ್ಗೆ ಇವತ್ತು ಕೂಡ ಚರ್ಚೆಗಳಾಗಿದೆ. ಎಲ್ಲ BJP ಮತ್ತೆ BJP ತರ ಸಂಘಟನೆಗಳನ್ನು ಬಿಟ್ಟುಬಿಟ್ಟು ಶ್ರಮೆ ಇರಲಿ, BJP ಮತ್ತು BJP ಸಂಘಟನೆಗಳನ್ನು ಬಿಟ್ಟುಬಿಟ್ಟು BJP ಸಂಘಟನೆಗಳನ್ನೆಲ್ಲವನ್ನು ಜೋಡಿಸ್ಬಿಟ್ಟು ಒಂದು ವೇದಿಕೆ ಅಡಿಯಲ್ಲಿ ತರುವಂಥದ್ದು. ಹಿಂದೂಗಳ ನಾಯಕರಾಗಿ ಮುತಾಲಿಕ್ ಜಿ ಅವರು ಇರ್ತಾರೆ, ಹಿಂದೂ ಮಹಾಸಭದ ಅಡಿಯಲ್ಲಿ ಅದು ಚುನಾವಣೆ ಹೋಗುತ್ತೆ, ಆವಾಗ ನಾವು ಉತ್ತರವನ್ನು ಕೊಡಬೇಕು ಎಂಬುದಂತ ನಿರ್ಧಾರ ಆಗಿದೆ. ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿಂದೂ ಮಹಾಸಭಾ ಸ್ಪರ್ಧೆ ಮಾಡುತ್ತೆ. ಖಂಡಿತವಾಗಿ. ನಿಮಗೆ ಫಂಡಿಂಗ್ ಯಾರು ಮಾಡ್ತಾರೆ? ಹಾಗಿದ್ರೆ ಫಂಡ್ ಎಂಬುದು ಚುನಾವಣೆಗೆ ಅಸ್ತ್ರ ಅಲ್ಲ. ಮುಸ್ಲಿಮರ ಓಟುಗಳನ್ನು ಡಿವೈಡ್ ಮಾಡುವುದಕ್ಕೆ SDP ಬಳಕೆ ಮಾಡಿದ್ರು, ಅದೇ ರೀತಿ ಈಗ ಹಿಂದೂಗಳ ಓಟನ್ನು ಡಿವೈಡ್ ಮಾಡುವುದಕ್ಕೆ ಹಿಂದೂ ಮಹಾಸಭಾವನ್ನು ಬಳಕೆ ಮಾಡ್ತಾರೆ. ಹಾಗಿದ್ರೆ ಅಲ್ಲ, ನಾನು ಕೇಳ್ತಿರೋದು, ನಾನು ಆವಾಗ ನಿಮಗೆ ಹೇಳಿದೆ, ಏನು ಹಿಂದೂಗಳು ಭಾರತೀಯ ಜನತಾ ಪಕ್ಷಕ್ಕೆ ಗುತ್ತಿಗೆ ಕೊಟ್ಟಿದೆಯಾ? ಅದೇ ನಾನು ಕೇಳ್ತಾ ಇದ್ದೆ. ಹೇಗೆ ಕಾಂಗ್ರೆಸ್ಗೆ ಮುಸ್ಲಿಮರು ಓಟ್ ಹಾಕಬೇಕಂತ ಗುತ್ತಿಗೆ ಕೊಟ್ಟಿದ್ದಾರ ಅನ್ನುವಂತಹ ಪ್ರಶ್ನೆಯ ಮುಖಾಂತರವೇ SDP ಹುಟ್ಟಿಕೊಂಡಿತ್ತು. ಈಗ ಅದೇ ಬೇಸ್ನಲ್ಲಿ ಹಿಂದೂಗಳು BJP ಓಟ್ ಹಾಕ್ಬೇಕಾ, BJP ಏನಾದರೂ ಗುಟ್ಟಿಗೆ ಪಡ್ಕೊಂಡಿದ್ದಾರಾ? ಇಲ್ಲ, ಆ ಬೇಸ್ನಲ್ಲಿ ಹಿಂದೂ ಮಹಾಸಭಾ ಮುನ್ನಡೆ ಇಡ್ತಾ ಇದೆನಾ? ಖಂಡಿತವಾಗಿ ಸರ್. ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ, ಒಂದು ಪತ್ರಿಕಾಗೋಷ್ಠಿ ನಡೆಸಿದ ಸಂದರ್ಭ, RSS ನ ಬೈಠಕ್ನಲ್ಲಿ SDP ಬಗ್ಗೆ ಚರ್ಚೆ ಆಗಿತ್ತು ಅಂತ ಹೇಳಿ. RSS ನ ಬೈಠಕ್ನಲ್ಲಿ SDP ಚರ್ಚೆ ಆಗ್ಬೇಕಿದ್ರೆ ಏನ್ ಕಾರಣ? ಅಲ್ಲ, ಅದಕ್ಕೆ ಅನೇಕ ಯಾಕೆ ನೀವು ನೆಗೆಟಿವ್ ಅಲ್ಲಿ ಆಲೋಚನೆ ಮಾಡ್ತೀರಿ? ಬಹಳ ಆಯಾಮಗಳನ್ನು ಕೊಡ್ಬೋದಲ್ಲ. ವೈಯಕ್ತಿಕವಾಗಿ ನಿಮ್ಮ ಪ್ರಬಲ ವಿರೋಧಿ BJP ಕಾಂಗ್ರೆಸ್ ಮೊದಲ ವಿರೋಧಿ? ನಮ್ಮ ವಿರೋಧಿ ನೇರವಾಗಿ ಹೇಳೋದಿದ್ರೆ ಎರಡು. ನಿಮಗೆ ಧರ್ಮ ಮುಖ್ಯನ ಪಕ್ಷ ಮುಖ್ಯನ? ನನಗೆ ಧರ್ಮ. ಮೋದಿ ಇರುವ ತನಕ ಮೋದಿ ಮುಖ ನೋಡಿ ಜನರು ಓಟ್ ಹಾಕ್ತಾರೆ. ನೀವು ಯಾವುದೇ ಕಾಲ ಹೊರಟೋಯ್ತು ಸರ್, ಆ ಕಾಲ ಹೊರಟೋಯ್ತು. ಅಂದ್ರೆ ಆ ಕಾಲ ಹೊರಟೋಯ್ತು ಅಂದ್ರೆ ಮೋದಿಯ ವರ್ಚಸ್ಸು ಕುಗ್ಗಿದೆ, 100% ಕುಗ್ಗಿದೆ. ಕೆಲವರು ಹೇಳ್ತಾ ಇದ್ದಾರೆ, ನಾನು 500 ರೂಪಾಯಿ ಕೊಟ್ಟಾದ್ರೂ ನಾನು ಪೆಟ್ರೋಲ್ ಹಾಕ್ತೇನೆ ಅಂತ. ಯಾರು ಮನೆಗೆ ದುಡಿದು ತಂದು ಹಾಕುದಿಲ್ವಾ ಅಂತ ವ್ಯಕ್ತಿ ಇಂಥ ಮಾತನ್ನು ಹೇಳಕ್ಕಾಗುತ್ತೆ? ನಾನೊಬ್ಬ ಮನೆಗೆ ದುಡಿದು ಕೊಡುವಾಗ ನನಗೆ ದಿನದಲ್ಲಿ 100 ರೂಪಾಯಿ ಪೆಟ್ರೋಲ್ ಹಾಕುದಿದ್ರು ಹೊಟ್ಟೆ ಉರಿಯುತ್ತದೆ.
ಸಚಿವರು ಇರೋದಿಲ್ಲ, ಶಾಸಕರು ಇರೋದಿಲ್ಲ. ಶಾಸಕರು ಇರಲ್ಲ, ಇದನ್ನು ಬರೆದಿಟ್ಟುಕೊಳ್ಳಿ. ನಾವು ಅವಕಾಶ ಕೊಡಲ್ಲ. ಇನ್ನು ಸಚಿವರು ಶಾಸಕರು ಎಲ್ಲಿಂದ ಬರುತ್ತೆ? ನಾವು ಮೆಂಬರ್ಶಿಪ್ ತಗೊಳ್ಳಲ್ಲ ಅವ್ರದ್ದು. ಇನ್ನು ಅವರು ಓಟೇ ಬೇಡ ಅಂತ ಇದ್ದೇವೆ ನಾವು. ಮುಸ್ಲಿಂ ಅಧಿಕಾರಿಗಳಲ್ಲಿ ಇದ್ರೆ ಮನೆ ಕಳಿಸ್ತೀರಾ? ಆಡಳಿತ ವೈಖರಿ ಹೇಗೆ? ನೀವು ಉತ್ತರ ಪ್ರದೇಶದ ಯೋಗ್ಯ ಆಡಳಿತವನ್ನು ನೋಡಿದ್ರೆ ನಿಮಗೆ ಸಾಧಾರಣ ಹಿಂದೂ ಮಹಾಸಭೆ ಆಡಳಿತದ ಒಂದು ಕಲ್ಪನೆ ನಿಮಗೆ ಅಲ್ಲಿ ಬರ್ಬೋದು. ಬಿಜೆಪಿ ಯೋಗಿ ಯೋಗಿ ಬಿಜೆಪಿ ಅಲ್ಲ, ನೀವು ತಪ್ಪಿಕೊಂಡಿದ್ದೀರಿ. ಯೋಗಿ ಹಿಂದೂ ಮಹಾಸಭಾ. ಹಿಂದೂ ಮಹಾಸಭಾ ಆಡಳಿತಕ್ಕೆ ಬಂದ್ರೆ ಈ ರಾಜ್ಯದಲ್ಲಿ ಬಂದ್ರೆ ಎಲ್ಲ ಬರುತ್ತೆ. ಈ ರಾಜ್ಯದಲ್ಲಿ ಹಿಂದೂಗಳಿಗೆ ಎಲ್ಲೂ ಕೂಡ ಅನ್ಯಾಯ ಆಗಲ್ಲ, ಹಿಂದೂಗಳ ಕೊಲೆ ಆಗಲ್ಲ, ಹಿಂದೂಗಳ ಮೇಲೆ ಹಲ್ಲೆ ನಡೆಯಲ್ಲ, ಎಲ್ಲೂ ಕೂಡ ಗೋಸಾಗಾಟ ಆಗೋದಿಲ್ಲ, ಈ ಥರದೆಲ್ಲ ಕಲ್ಪನೆಯನ್ನು ನಾವು ಇಟ್ಕೊಳ್ಬೋದಾ? ಕಲ್ಪನೆ ಅಲ್ಲ, ಅದು ನಿಜರೂಪಕ್ಕೆ ಬರುತ್ತೆ ಕೂಡ. ಹಿಂದೂಗಳಿಗೆ ಎಲ್ಲೂ ಅನ್ಯಾಯ ಆದರೆ ಅದಕ್ಕೆ ಕಠಿಣ ಕ್ರಮವನ್ನು ನಾವು ಕೈಗೊಳ್ತೇವೆ. ಯಾಕೆಂದರೆ ಕಠಿಣ ಕ್ರಮ ಅಂದರೆ ಭಾರತೀಯ ಜನತಾ ಪಕ್ಷದ ಕಠಿಣ ಕ್ರಮ ಅಲ್ಲ, ಅದು ಕಾರ್ಯರೂಪಕ್ಕೆ ಬರುತ್ತೆ. ಒಬ್ಬ ಹಿಂದುವಿನ ಮೈ ಮುಟ್ಟಬೇಕಾದರೂ 10 ಸಲ ಆಲೋಚನೆ ಮಾಡುವಂಥ ಪ್ರಮೇಯ ಇರುತ್ತೆ. ಒಂದು ಗೋವಿನ ಸಾಗಾಟ, ಒಂದು ಮಾನವನ ಸಾಗಾಟಕ್ಕೆ ನಾವು ಇದನ್ನು ಕಾನೂನನ್ನು ತರ್ತೇವೆ. ಈ ರಾಜ್ಯದಲ್ಲಿ ಒಂದು ದನವನ್ನು ಕಡಿಯಬೇಕಾದರೂ ಕೂಡ ಅವನು ದನವನ್ನು ಮುಟ್ಟಬೇಕಾದ್ರೆ ಆಲೋಚನೆ ಕಡಿಯೋದು ಬಿಡಿ, ಮುಟ್ಟಬೇಕಾದ್ರೆ ಅವನು ಆಲೋಚನೆ ಮಾಡಬೇಕಾಗುತ್ತೆ. ಅಂಥ ಕ್ರಮವನ್ನು ನಾವು ಇಲ್ಲಿ ತರ್ತೇವೆ. ಈಗ ಧರ್ಮೇಂದ್ರ ಅವರು ಯಾವ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು? ಮಂಗಳೂರು ದಕ್ಷಿಣವೋ ಉತ್ತರವೋ? ಉತ್ತರ ಪ್ರದೇಶದ ಆಡಳಿತವನ್ನ ಕರ್ನಾಟಕದಲ್ಲಿ ನೋಡಬೇಕಿದ್ರೆ ಹಿಂದೂ ಮಹಾಸಭಾ ಗೆಲ್ಲಿಸಬೇಕಾ? 101% ನಿಮ್ಮ ಮಾತು ಸತ್ಯ. ಇಲ್ಲಿ ಯೋಗಿ ಇಲ್ಲಲ್ಲ ಸ್ವಾಮಿ.